ಸರ್ಕಾರಿ ಆಸ್ಪತ್ರೆಯಲ್ಲಿ ವ್ಯಕ್ತಿಯ ಹೈಡ್ರಾಮಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಾಕು ಬೆಲ್ಟ್ ಹಿಡಿದು ವೆಂಕಟೇಶ್ ಎಂಬ 45 ವರ್ಷದ ವ್ಯಕ್ತಿ ಹೈಡ್ರಾಮಾ ಕ್ರಿಯೇಟ್ ಮಾಡಿ ಆಸ್ಪತ್ರೆ ಸಿಬ್ಬಂದಿಗಳಲ್ಲಿ ಹಾಗೂ ಆಸ್ಪತ್ರೆಗೆ ಬಂದಿದ್ದ ರೋಗಿಗಳಿಗೆ ಸಾರ್ವಜನಿಕರಿಗೆ ಕೆಲ ಕಾಲ ಆತಂಕ ಹುಟ್ಟಿಹಾಕಿರುವ ಘಟನೆ ನಡೆದಿದೆ. ಆಸ್ಪತ್ರೆಗೆ ಯಾಕೆ ಬಂದಿದ್ದೀರಿ? ಚಿಕಿತ್ಸೆ ತಗೊಳ್ಳಿ. ಅಲ್ಲ, ಚಿಕಿತ್ಸೆ ತಗೊಳಪ್ಪ. ಚಿಕಿತ್ಸೆ ತಗೋ. ನಾನ್ ಮೊದ್ಲು ಎಲ್ಲಾ ಡಿಪಾರ್ಟ್ಮೆಂಟ್ ಕೊಡ್ಬೇಕು, ಎಲ್ಲರೂ ಗೌರ್ಮೆಂಟ್ ಪಬ್ಲಿಕ್ ಗೊತ್ತಾಯ್ತಲ್ಲ ಟಿವಿ, ಅದಕ್ಕೆ ಆನ್ ಮಾಡ್ರೆ ನೋಡ್ರಿ. ಅವನ್ ನಂಬ್ತೀನಿ. ಅವಾಗ ಯಾರು ಬರ್ಬೇಕು ನಿನಗೆ ಈಗ ಇಲ್ಲಿ? ಎಲ್ಲ ಟಿವಿಯರ್ ಬರ್ಬೇಕು, ಎಲ್ಲ ಟೀಚರ್ ಎಲ್ಲ ಬಂದವರಲ್ಲ ನೋಡಿ. ಇಲ್ಲ ಇಲ್ಲ, ಅಲ್ಲಿ ಅವನ ಮಾಡಿ ನಾನು ನೋಡ್ಬೇಕಲ್ಲ. ಅದನ್ನ ಲೈವ್ ಅಲ್ಲೇ ನೋಡ್ಬೇಕಾ? ಇಲ್ಲ, ಅವನ ಯಾರು ಬರ್ಬೇಕು ಮಾತಾಡೋ. ಏನ್ ನಿನ್ನ ಹೆಸರೇನು? ವೆಂಕಟೇಶ್ ಮೂರ್ತಿ ಅಂತ. ಯಾವ ಊರು? ಸುಧಾಮನ. ಏನೋ ನಾ ಜುಂಬಾಂಡೆ ಧ್ಯಾನ ಪಾಂಡೆ ಧ್ಯಾನ ಚಿಕ್ಕ ವಯಸ್ಸಿನ 12. ಇನ್ನು ಭಾರಿ ಹೈಡ್ರಾಮಾ ಕ್ರಿಯೇಟ್ ಮಾಡುತ್ತಿದ್ದಂತೆ ನೆಲಮಂಗಲ ಟೌನ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಹೈಡ್ರಾಮಾ ಮಾಡುತ್ತಿದ್ದ ವ್ಯಕ್ತಿಯ ಬಳಿ ನೆಲಮಂಗಲ ಟೌನ್ ಇನ್ಸ್ಪೆಕ್ಟರ್ ಕುಮಾರ್ ಹಾಗೂ ಸಿಬ್ಬಂದಿ ಚಾಕು ಕುಸಿದುಕೊಳ್ಳಲು ಹರಸಾಹಸ ಪಟ್ಟಿದ್ದಾರೆ. ನನ್ಗೆಲ್ಲ ಟಿವಿ ಕೊಡ್ಬೇಕು. ನಾನು ನಾನು ಪೇಪರ್ ನೋಡೋದಿಲ್ಲ. ಅವ್ರು ಹೇಳೋದಾರೆ ಮಾಡಿಲ್ಲ, ಫೋನ್ ಮಾಡ್ಕೊಂಡು ಅವ್ರು ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ದ ವೆಂಕಟೇಶ್ ಟೋಲ್ ನಲ್ಲಿ ಕೆಲ ದಿನಗಳ ಹಿಂದೆ ಸೆಕ್ಯೂರಿಟಿ ಕೆಲಸ ಮಾಡಿದ್ದು ಸಂಬಂಧಿಕರು ಸಂಬಳ ಹಾಗೂ ಹಣದ ವಿಚಾರಕ್ಕೆ ಮಾನಸಿಕವಾಗಿ ಚಿತ್ರಹಿಂಸೆ ಮಾಡುತ್ತಿದ್ದಾರೆ. ನನಗೆ ನ್ಯಾಯ ಕೊಡಿಸಿ, ಇಲ್ಲ ಅಂದ್ರೆ ನಾನು ಚಿಕಿತ್ಸೆ ಪಡೆಯೋಲ್ಲ ಎಂದು ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ದಾನೆ. ವಸೀಂ, ನ್ಯೂಸ್ 14, ನೆಲಮಂಗಲ.